ಸೊ ಇನ್ನೇನು ಕೆಲವೇ ಕ್ಷಣಗಳಷ್ಟೇ ಬಾಕಿ ಉಳಿದುಕೊಂಡಿದೆ. ದಿವ್ಯ ಭವ್ಯವಾದಂತಹ ಕಾಶಿಯಲ್ಲಿ ಸೂರ್ಯಾಸ್ತದ ನಂತರದಲ್ಲಿ ಗಂಗಾ ನದಿ ತೀರದಲ್ಲಿ ಇವತ್ತಿನ ಅತ್ಯದ್ಭುತವಾದಂತಹ ಗಂಗಾ ಆರತಿಯ ನೇರ ದೃಶ್ಯಗಳನ್ನು ಕಣ್ತುಂಬಿಕೊಳ್ಳೋದಕ್ಕೆ ಮತ್ತು ಅದರಲ್ಲಿ ಸ್ವತಃ ನಮ್ಮ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಭಾಗಿಯಾಗಿ ಗಂಗಾರತಿಯನ್ನು ನೆರವೇರಿಸೋದಕ್ಕೆ ಇನ್ನು ಕೆಲವೇ ಕ್ಷಣಗಳಷ್ಟೇ ಬಾಕಿ ಉಳಿದುಕೊಂಡಿದೆ. ಇದೀಗ ಬೋಟ್ನ ಮೂಲಕ ಆ ಘಾಟನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಆ ನಿರ್ದಿಷ್ಟವಾದಂಥ ಸ್ಥಳವನ್ನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಲುಪಲಿದ್ದಾರೆ. ಅದೇ ಮಾರ್ಗದಲ್ಲಿದ್ದಾರೆ ಈಗಾಗಲೇ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಯವರು. ಅದನ್ನು ಕೂಡ ಗಮನಿಸ್ತಾ ಇದ್ವಿ. ಪ್ರತಿನಿತ್ಯ ನೆರವೇರುವಂತಹ ಅತ್ಯದ್ಭುತವಾದಂತಹ ಮತ್ತು ಬಹಳ ಪುರಾತನವಾದಂತಹ ಸರ್ವಶ್ರೇಷ್ಠ ಹಿಂದೂ ಸಂಪ್ರದಾಯಗಳಲ್ಲಿ ಒಂದಾದಂತಹ ಗಂಗಾರತಿ ನಮ್ಮ ದೇಶದಲ್ಲಿ ಇದು ಮೂರು ಕಡೆ ನೆರವೇರುತ್ತೆ. ಒಂದು ಇಲ್ಲಿ ವಾರಣಾಸಿಯಲ್ಲಿ, ಮತ್ತೊಂದು ಹರಿದ್ವಾರ, ಮತ್ತೊಂದು ಋಷಿಕೇಶ್. ಮೂರು ಸ್ಥಳಗಳಲ್ಲಿ ನಡೆಯುವಂತಹ ಗಂಗಾರತಿಗೂ ಕೂಡ ಅದರದ್ದೇ ಆದಂತಹ ಹಿನ್ನೆಲೆಗಳಿದೆ, ಅದರದ್ದೇ ಆದಂತಹ ಧಾರ್ಮಿಕ ಆಚರಣೆಗಳಿದೆ. ವಾರಣಾಸಿಯಲ್ಲಿ ದಶಾಶ್ವಮೇಧ ಘಾಟ್ನಲ್ಲಿ ನೆರವೇರುವಂತಹ ಇದನ್ನು ಮತ್ತು ಇನ್ನು ಉಳಿದ ಎರಡು ನಗರಗಳಲ್ಲಿ ನಡೆಯುವಂಥದ್ದು. ಈ ಮೂರು ಗಂಗಾ ಆರತಿಯನ್ನು ನಮ್ಮ ಜೀವಮಾನದಲ್ಲಿ ಒಮ್ಮೆಯಾದರೂ ಕೂಡ ಈ ಮೂರರಲ್ಲೂ ಭಾಗಿಯಾಗಬೇಕು ಅನ್ನೋದು ಪ್ರತಿಯೊಬ್ಬ ಹಿಂದುವಿನ ಜೀವಮಾನದ ಕನಸಾಗಿರುತ್ತೆ. ಯಾಕಂದರೆ ಗಂಗೆಯನ್ನು ಅಷ್ಟು ಪರಿಶುದ್ಧ, ಸರ್ವಶ್ರೇಷ್ಠ ಅಂತ ನಾವು ಭಾವಿಸ್ಕೊಳ್ತೀವಿ. ಒಮ್ಮೆ ಗಂಗೆಯನ್ನು ಸ್ಪರ್ಶಿಸಿದರೆ ಎಲ್ಲ ಪಾಪವು ನಶಿಸಿ ಹೋಗುತ್ತೆ. ನಮ್ಮ ಇಡೀ ಜನ್ಮದ ಪಾಪವನ್ನು ಗಂಗೆ ತೊಳೆಯುತ್ತಾಳೆ ಅನ್ನುವಂತಹ ನಂಬಿಕೆ ಇರೋದರಿಂದ ಬಹಳ ಸರ್ವಶ್ರೇಷ್ಠ ಸಂಪ್ರದಾಯಗಳಲ್ಲಿ, ಹಿಂದೂ ಸಂಪ್ರದಾಯದಲ್ಲಿ ಅಗ್ರಸ್ಥಾನಗಳಲ್ಲಿ ಉಳಿದುಕೊಳ್ಳುವಂಥ ಒಂದು ಆಚರಣೆ ಅಂತ ಹೇಳಿದ್ರೆ ಅದು ಗಂಗಾರತಿ. ಅದಕ್ಕೆ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಮಹತ್ವ ಇದೆ. ಆ ದಶಾಶ್ವಮೇಧ ಘಾಟ್ನಲ್ಲಿ ಪಂಡಿತರು ಅಲ್ಲಿ ದೀಪಗಳನ್ನು ಬೆಳಗಿಸ್ತಾರೆ. ನಿರ್ದಿಷ್ಟ ಆಯಾಯ ಸ್ಥಳಗಳಲ್ಲಿ ಮೂರು ಪಂಡಿತರು ಅಥವಾ ಅದಕ್ಕಿಂತ ಹೆಚ್ಚು ನಿಲ್ತಾರೆ. ಕೈಯಲ್ಲಿ ದೀಪಗಳನ್ನು ಹಿಡಿದು ಶಾಂತ ಸ್ವರೂಪಿಯಾಗಿ, ದೇವಸ್ವರೂಪಿಯಾಗಿ ಹರಿಯುವಂತಹ ಗಂಗೆಗೆ ಆರತಿಯನ್ನು ಬೆಳಗೋದಕ್ಕೆ ಮುಂದಾಗ್ತಾರೆ. ಅದೇ ಸಂದರ್ಭದಲ್ಲಿ ಭಜನೆಗಳು, ಘೋಷವಾಕ್ಯಗಳನ್ನು ಮೊಳಗಿಸಲಾಗುತ್ತೆ. ಮೊದಲಿಗೆ ಗಂಗೆಗೆ ಪುಷ್ಪಾರ್ಚನೆ ಮಾಡೋದರ ಮೂಲಕ ಗಂಗಾರತಿಯನ್ನು ಪಂಡಿತರು ಆರಂಭ ಮಾಡ್ತಾರೆ. ಆ ಸಂದರ್ಭದಲ್ಲಿ ಒಂದು ಕಡೆಯಿಂದ ಭಜನೆ, ಮತ್ತೊಂದು ಕಡೆಯಿಂದ ಘೋಷವಾಕ್ಯಗಳು, ಮತ್ತು ಗಂಗಾದೇವಿಯ ಮಹಿಮೆಯನ್ನು ಸಾರುವಂತಹ ಹಾಡುಗಳನ್ನು ಕೂಡ ಅಲ್ಲಿ ಆ ಸಂದರ್ಭದಲ್ಲಿ ಹಾಡ್ತಾರೆ. ಆ ಮೂಲಕ ವಿಶ್ವನಾಥನನ್ನು ಮತ್ತು ಗಂಗಾ ಮಾತೆಯನ್ನು ಸ್ಮರಿಸಿಕೊಳ್ಳಲಾಗುತ್ತೆ. ಅದ್ಭುತವಾಗಿ ಕಾಣ ಸಿಗ್ತಾ ಇದೆ ಇವತ್ತಿನ ವಾರಣಾಸಿಯ ದಶಾಶ್ವಮೇಧ ಘಾಟ್ ಮಾತ್ರ. ಇದು ಬಹುಶಃ ಬೋಟ್ನಿಂದ ಸೆರೆ ಹಿಡಿತಾ ಇರುವಂತಹ ದೃಶ್ಯಗಳು ಅನ್ನೋದು ಭಾಸ ಆಗ್ತಾ ಇದೆ. ಆ ಇಡೀ ತೀರ ಘಾಟ್ ಏನಿದೆ ಅದು ಯಾವ ರೀತಿ ಅಲಂಕೃತ ಆಗಿದೆ ಸಂಪೂರ್ಣವಾಗಿ ಅನ್ನುವಂಥದ್ದನ್ನು ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರ. ಹಲವಾರು ಕಡೆಗಳಲ್ಲಿ ಎಣ್ಣೆ ಹಾಕಿ ಬತ್ತಿ ಹೊತ್ತಿಸಿ ದೀಪಗಳನ್ನು ಹತ್ತಿಸಿ ಅಲಂಕಾರಗೊಳಿಸಿದ್ದಾರೆ. ಮತ್ತಷ್ಟು ಭಾಗಗಳಲ್ಲಿ ಹೂವಿನಿಂದ ಸಂಪೂರ್ಣ ಅಲಂಕಾರಗಳಾಗಿದೆ. ಮತ್ತು ಕೆಲ ಕಡೆಗಳಲ್ಲಿ ಬಣ್ಣ ಬಣ್ಣದ ಬೆಳಕುಗಳು ಆ ಸೀರಿಯಲ್ ಸೆಟ್ಗಳನ್ನು ಹಾಕಿ ಎಷ್ಟು ಅದ್ಭುತವಾಗಿ ಇಡೀ ಆ ದಶಾಶ್ವಮೇಧ ಘಾಟನ ಇವತ್ತಿನ ಗಂಗಾರತಿಗೆ ಸಜ್ಜುಗೊಳಿಸಲಾಗಿದೆ ಅನ್ನುವಂಥದ್ದನ್ನು ಒಂದೊಂದೇ ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ತಾ ಇದ್ದೀರಾ. ಇನ್ನು ಕೆಲ ಕ್ಷಣಗಳಷ್ಟೇ ಗಂಗಾ ಆರತಿಗೆ ಬಾಕಿ ಉಳಿದಿರುವಂಥದ್ದು. ಒಮ್ಮೆ ಗಂಗೆಗೆ ಆರತಿಯನ್ನು ಬೆಳಗ್ತಿದ್ದ ಹಾಗೆ ಪ್ರತಿನಿತ್ಯ ಕೂಡ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ದೀಪಗಳನ್ನು ಬೆಳಗಲಾಗುತ್ತೆ. ಅಲ್ಲಿ ದೀಪದ ನಗರಿ ಅಂತ ಕೂಡ ವಾರಣಾಸಿಯನ್ನು ಕರೀತಾರೆ. ಅಷ್ಟು ದೊಡ್ಡ ಮಟ್ಟದಲ್ಲಿ ಗಂಗಾ ಆರತಿ ಸಂದರ್ಭದಲ್ಲಿ ದೀಪಗಳನ್ನು ಹೊತ್ತಿಸಲಾಗುತ್ತೆ. ಅದು ಈ ಆಚರಣೆಯ ಸೌಂದರ್ಯವನ್ನು ಮತ್ತಷ್ಟು ಮಗದಷ್ಟು ಹೆಚ್ಚು ಮಾಡುತ್ತೆ. ಈಗಾಗಲೇ ಆ ದೃಶ್ಯಗಳು ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಒಂದು ಬಾರಿ ಗಂಗಾ ಆರತಿ ಆರಂಭ ಆಗ್ತಿದ್ದ ಹಾಗೆ ಇವತ್ತು 5 ಲಕ್ಷ ದೀಪಗಳೊಂದಿಗೆ ಅಲಂಕಾರಗೊಳಿಸಬೇಕು, ಇಡೀ ವಾರಣಾಸಿಯನ್ನು ಕಂಗೊಳಿಸೋ ಹಾಗೆ ಮಾಡಬೇಕು ಅಂಥೇಳಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಆಗಮಿಸಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗಂಗಾರತಿಯನ್ನು ನೆರವೇರಿಸ್ತಾರೆ. ಆ ಸಂದರ್ಭದಲ್ಲಿ 5 ಲಕ್ಷ ದೀಪಗಳನ್ನು ಏಕಕಾಲಕ್ಕೆ ಬೆಳಗಿಸಲಾಗುತ್ತೆ. ಆಗ ನೋಡಬೇಕು ವಾರಣಾಸಿ, ಆ ಇಡೀ ನಗರ ಮತ್ತು ಈ ದಶಾಶ್ವಮೇಧ ಘಾಟ್, ಕಾಶಿ ವಿಶ್ವನಾಥ ಸನ್ನಿಧಿಯ ಕೆಲವೇ ಸ್ವಲ್ಪ ದೂರದ ಅಂತರದಲ್ಲಿ ಇರುವಂತಹ ಬಹಳ ಪ್ರಾಮುಖ್ಯತೆಯನ್ನು, ತನ್ನದೇ ಪೌರಾಣಿಕ ಇತಿಹಾಸವನ್ನು ಹೊಂದಿರುವಂತಹ ದಶಾಶ್ವಮೇಧ ಘಾಟ್ನಲ್ಲಿ ಗಂಗಾರತಿಯ ಸಂದರ್ಭದಲ್ಲಿ ಯಾವ ರೀತಿಯ ಕಳೆಗಟ್ಟಿರುತ್ತೆ ಅನ್ನುವಂಥದ್ದು ಅದು ಇವತ್ತು ತುಸು ಹೆಚ್ಚಿಗೆ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ.
ಪ್ರತಿನಿತ್ಯ, ಸೋಮವಾರ ಅಥವಾ ನಿಗದಿತ ವಾರ ಅನ್ನುವಂಥದ್ದೇನಿಲ್ಲ, ಪ್ರತಿನಿತ್ಯವೂ ಕೂಡ ಇಲ್ಲಿ ಗಂಗೆಗೆ ಆರತಿಯನ್ನು ಬೆಳಗಿಸಲಾಗುತ್ತೆ. ಪ್ರತಿ ಮಂಗಳವಾರ ವಿಶೇಷವಾದ ಆಚರಣೆಗಳನ್ನು ವಾರಣಾಸಿಯಲ್ಲಿ ನೆರವೇರಿಸುವಂತಹ ಈ ಗಂಗಾರತಿಯಲ್ಲಿ ಮಾಡೋದನ್ನು ಕೂಡ ಕಾಣ್ತಾ ಇರ್ತೀವಿ. ಇವತ್ತು ಅದೇ ರೀತಿಯಾದಂತಹ ವಾತಾವರಣವನ್ನು ನೋಡ್ತಾ ಇದ್ದೀವಿ. ಎಲ್ಲರೂ ಆ ಕ್ಷಣಕ್ಕಾಗಿ ಕಾಯ್ತಾ ಇದ್ದಾರೆ, ನೋಡ್ತಾ ಇದ್ದೀರಾ. ಅಲ್ಲಿ ನೆರೆದಿರುವಂಥವರು ಈಗಾಗಲೇ ಭಜನೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಒಂದು ರೀತಿ ಈ ಡಿವೈನ್ ಅಂತಾರಲ್ಲ, ಅಂತಹ ಅನುಭವ ಆಗುತ್ತೆ ವಾರಣಾಸಿಯ ಗಂಗಾರತಿಯಲ್ಲಿ ಪಾಲ್ಗೊಂಡ್ರೆ. ಅದು ನಿಜಕ್ಕೂ ಅತ್ಯದ್ಭುತವಾದಂತಹ ಅನುಭವವನ್ನು ನೀಡುತ್ತೆ, ಆಧ್ಯಾತ್ಮಿಕವಾಗಿ ಬಹಳಷ್ಟು ನೆಮ್ಮದಿಯನ್ನು ನೀಡುತ್ತೆ ಒಮ್ಮೆ ಗಂಗಾರತಿಯಲ್ಲಿ ಪಾಲ್ಗೊಂಡ್ರೆ ಅನ್ನುವಂಥದ್ದು. ಕೋಟ್ಯಾನುಕೋಟಿ ಹಿಂದೂಗಳು ಪಾಲ್ಗೊಂಡಿರುವಂಥವರು ಮತ್ತು ಪ್ರತಿನಿತ್ಯ ಆಚರಣೆಯಲ್ಲಿ ತೊಡಗಿಸಿಕೊಳ್ಳುವಂಥವರು ಹೇಳ್ತಾ ಬರ್ತಾರೆ. ಪ್ರತಿನಿತ್ಯ ಸೂರ್ಯಾಸ್ತದ ನಂತರದಲ್ಲಿ ಗಂಗಾ ಪೂಜೆಯನ್ನು ನೆರವೇರಿಸ್ತಾರೆ. ಸಾಕಷ್ಟು ಪಂಡಿತರು ಶುರು ಮಾಡ್ತಾರೆ ಆ ಪೂಜೆಯ ಕಾರ್ಯಗಳನ್ನು ಒಂದೊಂದಾಗಿ. ಮೊದಲಿಗೆ ನದಿಗೆ ಹೂವನ್ನು, ಪುಷ್ಪಗಳನ್ನು ಸುರಿಯೋದರ ಮೂಲಕ ಮೊದಲು ಗಂಗಾದೇವಿಗೆ ನಮಿಸಿ ಪೂಜೆಯನ್ನು ಆರಂಭಿಸ್ತಾರೆ. ತದನಂತರದಲ್ಲಿ ಎಲ್ಲ ಪಂಡಿತರು ಕೂಡ ದೀಪಗಳನ್ನು ಬೆಳಗಿಸೋದಕ್ಕೆ ಮುಂದಾಗ್ತಾರೆ. ಆ ದೃಶ್ಯಗಳನ್ನು ನೋಡಬೇಕು, ಅದ್ಭುತವಾಗಿ ಕಾಣುತ್ತೆ. ಸಹಜವಾದಂತಹ ದೀಪಗಳಲ್ಲ ಅದು, ಬಹಳ ವಿಭಿನ್ನವಾಗಿ ವಿನ್ಯಾಸಗೊಂಡಿರುತ್ತೆ ಆ ದೀಪಗಳು. ಅದನ್ನು ಪಂಡಿತರು ತಮ್ಮ ಕೈಯಲ್ಲಿ ಹಿಡಿದು ಅದರಿಂದ ಆರತಿ ಬೆಳಗುವಂತಹ ಆ ದೃಶ್ಯಗಳು ಅತ್ಯದ್ಭುತವಾಗಿ ಕಣ್ಣಿಗೆ ಹಬ್ಬ ಅನ್ನೋ ರೀತಿಯಲ್ಲಿ ಆ ಕತ್ತಲಲ್ಲಿ ಗಂಗೆಗೆ ಬೆಳಗುವಂತಹ ಆರತಿ ಬಹಳ ಅದ್ಭುತವಾಗಿ ಕಾಣುತ್ತೆ. ಸೂರ್ಯಾಸ್ತ ಬೇರೆ ಆಗುತ್ತಾನೆ ಆಗಿರುತ್ತೆ. ತದನಂತರದಲ್ಲಿ ಪ್ರಾರಂಭ ಆಗುವಂತಹ ಪೂಜಾ ಕೈಂಕರ್ಯಗಳು ಇದೆಲ್ಲ ಸುಮಾರು ಒಂದು 40-45 ನಿಮಿಷ ಪ್ರತಿನಿತ್ಯ ಗಂಗಾರತಿಯನ್ನು ನೆರವೇರಿಸ್ತಾರೆ. ಅಂದರೆ ಹತ್ರ ಒಂದು 3/4 ಗಂಟೆ ಇಡೀ ಪೂಜೆ ನೆರವೇರುತ್ತೆ. ಸೂರ್ಯಾಸ್ತ ಆಗ್ತಿದ್ದ ಹಾಗೆ ಅದು ಆರಂಭ ಆದರೆ ಒಂದು 45 ನಿಮಿಷಗಳ ಕಾಲ ಸತತವಾಗಿ ಪೂಜೆ, ಭಜನೆ ಮತ್ತು ಗಂಗಾ ಮಾತೆಯ ಮಹಿಮೆಗಳನ್ನು ನೆನಪಿಸುವಂತಹ, ವಿಶ್ವನಾಥನ ಪವಾಡ ಮಹಿಮೆ ಶಕ್ತಿಯನ್ನು ಸ್ಮರಿಸುವಂತಹ ಭಜನೆ ಹಾಡುಗಳ ಮೂಲಕ ಸ್ಮರಿಸಲಾಗುತ್ತೆ 40-45 ನಿಮಿಷಗಳ ಕಾಲ. 6 ಗಂಟೆ ಅಷ್ಟೊತ್ತಿಗೆಲ್ಲ ಆಸುಪಾಸಿನಲ್ಲಿ ಶುರುವಾಗುತ್ತೆ. ಇವತ್ತು ಸಿದ್ಧತೆಗಳು ಹೆಚ್ಚಾಗಿದ್ದರಿಂದ ಒಂದು ಸ್ವಲ್ಪ ತಡ ಆಗಿರೋ ಹಾಗಿದೆ. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಆ ಸ್ಥಳವನ್ನು ತಲುಪಿರೋದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಒಟ್ಟು ನಮ್ಮ ದೇಶದಲ್ಲಿ 3 ಕಡೆ ಈ ರೀತಿಯಾದಂಥ ಗಂಗಾ ಆರತಿಯನ್ನು ನೆರವೇರಿಸುವಂಥದ್ದು. ಅದ್ರ ಪೈಕಿ ಪ್ರಮುಖವಾಗಿ ಬಹಳ ಅತ್ಯದ್ಭುತ ಅಂತ ಅನಿಸೋದು ನಮಗೆ ಅಂತ ಹೇಳಿದ್ರೆ ವಾರಣಾಸಿಯ ದಶಾಶ್ವಮೇಧ ಘಾಟ್ನಲ್ಲಿ ನೆರವೇರಿಸುವಂಥ ಈ ಗಂಗಾ ಆರತಿ. ಮೊದಲಿಗೆ ಗಂಗಾ ಆರತಿ ಅಂತ ಹೇಳಿದ್ರೆ ಅದಕ್ಕೆ ಬಹಳ ದೊಡ್ಡ ಹಿನ್ನೆಲೆ ಮತ್ತು ಪುರಾಣ, ಅದರದ್ದೇ ಆದಂತಹ ಒಂದು ಶ್ರೇಷ್ಠವಾದಂತಹ ಆಚರಣೆ ಸಂಪ್ರದಾಯವನ್ನು ಇದುವರೆಗೂ ಕೂಡ ಮುನ್ನಡೆಸ್ಕೊಂಡು ಬಂದಿರುವಂಥದ್ದು. ಮೊದಲಿಗೆ ಗಂಗೆ ಅನ್ನುವಂಥದ್ದನ್ನು ನಾವು ಕೇವಲ ನದಿಯಾಗಿ ಭಾವಿಸಿದ್ದೇ ಇಲ್ಲ. ನಮ್ಮ ದೇಶದಲ್ಲಿ ಕೋಟ್ಯಾನುಕೋಟಿ ಹಿಂದೂಗಳು ಗಂಗಾ ಜಲ ಮತ್ತು ಗಂಗೆ ಅಂತ ಹೇಳಿದ್ರೆ ಹಿಂದೂಗಳು ಮುಕ್ತಿ ಹೊಂದೋದಕ್ಕೆ ಅದು ಬಹಳ ಅಗತ್ಯವಾದದ್ದು. ಗಂಗೆಯನ್ನು ಸ್ಪರ್ಶಿಸಿದರೆ ಮನುಷ್ಯನ ಜೀವನ ಪಾವನಗೊಳ್ಳುತ್ತೆ. ನಮ್ಮ ಮುಕ್ತಿ ಕಾಲದಲ್ಲಿ ಮುಕ್ತಿ ಹೊಂದೋದಕ್ಕೆ ಗಂಗಾ ಜಲ ನಮಗೆ ಬಹಳ ಅತ್ಯಮೂಲ್ಯವಾದಂಥದ್ದು ಅನ್ನುವಂಥ ದೊಡ್ಡ ನಂಬಿಕೆ ಹಿಂದೂಗಳಲ್ಲಿರುವಂಥದ್ದು. ಇಲ್ಲಿಯೇ ಕೊನೆಯುಸಿರೆಳಿಬೇಕು, ಆ ಮೂಲಕ ನೇರವಾಗಿ ಸ್ವರ್ಗಕ್ಕೆ ಹೋಗ್ತೀವಿ ಅನ್ನೋ ನಂಬಿಕೆ ಕೂಡ ಹಿಂದೂ ಧರ್ಮದಲ್ಲಿ ಗಂಗಾ ಮಾತೆಯ ಆರಾಧನೆ ವಿಚಾರಕ್ಕೆ ಸಂಬಂಧಪಟ್ಟಾಗಿರೋದು. ಉತ್ತರ ಭಾರತದಲ್ಲಿ ಹಲವಾರು ವರ್ಷಗಳಿಂದ ಇದನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಬಹಳ ಶ್ರೇಷ್ಠವಾದ ಹಿಂದೂ ಸಂಪ್ರದಾಯಗಳಲ್ಲಿ ಈ ಗಂಗಾರತಿ ಅಗ್ರಸ್ಥಾನದಲ್ಲಿ ಒಂದು ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗೋದಿಲ್ಲ. ಜೀವನದಲ್ಲಿ ಒಮ್ಮೆ ಆದರೂ ಕೂಡ ಈ ಸೂರ್ಯಾಸ್ತದ ನಂತರದಲ್ಲಿ ಆ ಗಂಗೆಯ ತೀರ ಹೇಗಿರುತ್ತೆ ಅಂತ ಹೇಳಿದ್ರೆ ತಂಪಾದ ಗಾಳಿ ಇರುತ್ತೆ. ಸಂಜೆ ಕಾಲ ಸೂರ್ಯಾಸ್ತ ಆಗತಾನೆ ಆಗಿ ಆಗ ಮಸುಕು ಆವರಿಸ್ತಾ ಇರುತ್ತೆ. ಗಂಗಾ ತಟದಲ್ಲಿ ವೇದಘೋಷಗಳು ಒಂದೊಂದಾಗಿ ಮೊಳಗಲಿಕ್ಕೆ ಆ ಸಂದರ್ಭದಲ್ಲಿ ಆರಂಭ ಆಗುತ್ತೆ. ಮತ್ತು ಈಗಾಗಲೇ ನೀವಲ್ಲಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಆ ರೀತಿ ಸಾಕಷ್ಟು ದೀಪಗಳನ್ನು ಒಂದೊಂದಾಗೆ ಹೊತ್ತಿಸ್ತಾ ಬರ್ತಾರೆ. ಸೊ ಸೂರ್ಯ ಮುಳುಗ್ತಿದ್ದ ಹಾಗೆ ಮತ್ತೊಂದು ಕಡೆ ದಶಾಶ್ವಮೇಧ ಘಾಟ್ನಲ್ಲಿ ಗಂಗಾರತಿ ಆರಂಭಕ್ಕೆ ಸಿದ್ಧತೆಗಳ ಆರಂಭ ಆದರೆ ದೀಪಗಳು ಒಂದೊಂದಾಗೆ ಹೊತ್ಕೊಳ್ಳಿಕ್ಕೆ ಶುರುವಾದರೆ ನೋಡೋದಕ್ಕೆ ಬಹಳ ಅದ್ಭುತವಾಗಿ ಅದು ಕಾಣಸಿಗುತ್ತೆ.
ಮಾಡಬೇಕು. ಇವತ್ತು ಅದರ ಮೆರುಗು ಮತ್ತಷ್ಟು ಹೆಚ್ಚಾಗಿರುವಂಥದ್ದನ್ನು ಗಮನಿಸ್ತಾ ಇದ್ದೀರ. ಸೊ ಈ ರೀತಿ ಒಂದು ಬಹಳ ಅದ್ಭುತವಾದ ಸಂಜೆಯಲ್ಲಿ ಗಂಗಾ ತಟದಲ್ಲಿ ವೇದಘೋಷಗಳ ನಿನಾದ, ಆ ಭಜನೆ, ಆ ಪೂಜೆಯನ್ನು ಕಣ್ತುಂಬಿಕೊಳ್ಳಬೇಕು. ಜೀವನದಲ್ಲಿ ಒಮ್ಮೆ ಆದರೂ ಕೂಡ ಪ್ರತಿಯೊಬ್ಬರೂ ಅದರಲ್ಲಿ ಭಾಗಿಯಾಗಬೇಕು ಅನ್ನುವಂಥ ನಂಬಿಕೆ ನಮ್ಮ ದೇಶದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಇರುವಂಥದ್ದು. ನನಗಾಗಲೇ ಹೇಳಿದಾಗೆ ವಾರಣಾಸಿ ಒಂದೇ ಅಲ್ಲ, ಹರಿದ್ವಾರ ಮತ್ತು ಋಷಿಕೇಶ್ನಲ್ಲೂ ಕೂಡ ವಿಶ್ವದ ಪುರಾತನ ನಗರಗಳಲ್ಲಿ ಒಂದು ಅಂತ ಕರೆಸಿಕೊಳ್ಳುವಂಥ ನಮ್ಮ ಆಧ್ಯಾತ್ಮಿಕ ರಾಜಧಾನಿ ವಾರಣಾಸಿ, ಈ ಮೂರು ನಗರಗಳಲ್ಲಿ ನಮ್ಮ ದೇಶದಲ್ಲಿ ಪ್ರತಿನಿತ್ಯ ಸಂಜೆ ಈ ರೀತಿ ಅದ್ಭುತವಾದಂತಹ ಕ್ಷಣಗಳಿಗೆ ಈ ಘಾಟ್ಗಳು ಸಾಕ್ಷಿಯಾಗುತ್ತೆ. ಬಹಳ ದೊಡ್ಡ ಮಹತ್ವವನ್ನು ಈ ಗಂಗಾರತಿ ಹೊಂದಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಅದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಬೋಟ್ನ ಮೂಲಕ ದಶಾಶ್ವಮೇಧ ಘಾಟನ್ನು ತಲುಪ್ತಾ ಇದ್ದಾರೆ, ಕ್ರಮಿಸ್ತಾ ಇದೆ ಹಾದಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗಂಗಾರತಿ ಆರಂಭ ಆಗುತ್ತೆ. ಪ್ರತಿನಿತ್ಯದ ಎಂಥದ್ದೇ ಸನ್ನಿವೇಶ ಇದ್ದರೂ ಕೂಡ ಬಹಳ ಜೋರು ಮಳೆ ಇರಲಿ ಅಥವಾ ಯಾವುದೇ ರೀತಿಯಾದಂಥ ವೈಪರೀತ್ಯಗಳಿದ್ದರೂ ಕೂಡ ಗಂಗೆಗೆ ಪ್ರತಿದಿನ ಸಂಜೆ ಸೂರ್ಯಾಸ್ತದ ನಂತರದಲ್ಲಿ ಆರತಿ ಬೆಳಗುವುದನ್ನು ಇದುವರೆಗೂ ಕೂಡ ತಪ್ಪಿಸಿಕೊಂಡು ಬಂದಂಥ ಉದಾಹರಣೆಗಳೇ ಇಲ್ಲ ಅಂತ ಹೇಳ್ಬೋದು. ಈ ಅದ್ಭುತ ಗಂಗಾರತಿಯನ್ನು ಒಮ್ಮೆಯಾದರೂ ನೋಡಬೇಕು, ಕಣ್ಣು ತುಂಬಿಕೊಳ್ಳಬೇಕು ಅನ್ನೋದು ಪ್ರತಿಯೊಬ್ಬರ ಆಶಯ. ನಂಬಿಕೆಗಳಿಗೆ ಸಂಬಂಧಪಟ್ಟಂಥ, ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂತಹ ವಿಚಾರ. ಗಂಗಾರತಿಯಲ್ಲಿ ಪಾಲ್ಗೊಳ್ಳುವಂಥದ್ದು ಈ ವಾರಣಾಸಿಯ ದಶಾಶ್ವಮೇಧ ಘಾಟ್ನಲ್ಲಿ ವಿಶೇಷವಾಗಿ ಪ್ರತಿನಿತ್ಯ ನೆರವೇರಿಸುವಂತಹ ಅದ್ಭುತವಾದಂತಹ ಈ ಗಂಗಾರತಿಯಲ್ಲಿ ಪಾಲ್ಗೊಳ್ಳುವಂಥದ್ದು ಆಧ್ಯಾತ್ಮದ ಒಲವನ್ನು ಮತ್ತು ಆಧ್ಯಾತ್ಮಿಕವಾಗಿ ಬಹಳ ದೊಡ್ಡ ಹುಮ್ಮಸ್ಸನ್ನು ಮತ್ತೆ ನಮ್ಮಲ್ಲಿ ತುಂಬುತ್ತೆ ಅನ್ನುವಂಥದ್ದನ್ನು ಬಹಳಷ್ಟು ಜನ ವ್ಯಕ್ತಪಡಿಸುವಂಥದ್ದನ್ನು ನೋಡಿರ್ತೀವಿ. ಇವತ್ತು ಅಂಥದ್ದರ ಪೈಕಿ ಒಂದು ಬಹಳ ವಿಶೇಷವಾದಂತಹ ಗಂಗಾರತಿ ಇವತ್ತಿನ ದಿನ ಅಂತ ಹೇಳಬಹುದು. ಯಾಕಂದರೆ ನಾನು ಇಷ್ಟೊತ್ತು ಹೇಳ್ತಾ ಇದ್ದೆ ವಾರಣಾಸಿಯನ್ನು ನಮ್ಮ ಆಧ್ಯಾತ್ಮಿಕ ರಾಜಧಾನಿ, ದೀಪಗಳ ನಗರಿ ಅಂತ ಹೇಳಿ ಕರಿತೀವಿ. ವಿಶ್ವದ ಅತ್ಯಂತ ಪ್ರಾಚೀನ ನಗರಗಳಲ್ಲಿ ನಮ್ಮ ವಾರಣಾಸಿ ಮತ್ತು ಕಾಶಿ ವಿಶ್ವನಾಥನ ಸನ್ನಿಧಾನ ಕೂಡ ಒಂದು. ಆದರೆ ಅಲ್ಲಿದ್ದಂತಹ ಇಷ್ಟು ದಿನದ ಪರಿಸ್ಥಿತಿ, ಎಷ್ಟೇ ಭಕ್ತಿ ಭಾವದಲ್ಲಿ ವಿಶ್ವನಾಥನನ್ನು ನಮಿಸಲಿಕ್ಕೆ ಅಂತ ಹೋದರೆ ಯಾತ್ರಾರ್ಥಿಗಳಿಗೆ ಸ್ವಲ್ಪ ಇರುಸುಮುರುಸಾಗುವಂತಹ ಪರಿಸ್ಥಿತಿ ಅದರ ಸುತ್ತಮುತ್ತಲ ಪ್ರದೇಶಗಳಲ್ಲಿ ನಿರ್ಮಾಣ ಆಗೋಗಿತ್ತು. ಸೊ ಅದನ್ನು ಸರಿಪಡಿಸಬೇಕು ಅನ್ನೋ ಕಾರಣಕ್ಕಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈ ಒಂದು ಯೋಜನೆಯನ್ನು ರೂಪಿಸಿಕೊಳ್ತಾರೆ, ಒಂದು ಕನಸನ್ನು ಕಾಣ್ತಾರೆ. ಇದನ್ನು ಸರಿಪಡಿಸಬೇಕು, ಇಲ್ಲಿಗೆ ಬರುವಂಥವರಿಗೆ ಒಂದು ಗಂಗಾರತಿಯಲ್ಲಿ ಪಾಲ್ಗೊಳ್ಳುವಂಥದ್ದೇ ಒಂದು ಅತ್ಯದ್ಭುತವಾದಂತಹ ಅನುಭವ. ಅದರ ಜೊತೆಗೆ ದೇವಾಲಯದ ಸುತ್ತಮುತ್ತ ಅದರ ದ್ವಾರಗಳು ಮತ್ತು ದೇವಾಲಯದಿಂದ ಕಾಶಿ ವಿಶ್ವನಾಥನ ಸನ್ನಿಧಾನದಿಂದ ಗಂಗಾರತಿ ನಡೆಯುವಂಥ ಸ್ಥಳಗಳಿಗೆ ಮತ್ತು ಒಟ್ಟು 10 ಘಾಟ್ಗಳು ಅಲ್ಲಿ ಇದೇ ರೀತಿ ಇರುವಂಥದ್ದು. ಈ ದಶಾಶ್ವಮೇಧ ಘಾಟನ್ನು ಸೇರಿದ ಹಾಗೆ ಅಲ್ಲಿಗೆಲ್ಲ ಸಂಪರ್ಕ ಕಲ್ಪಿಸುವಂಥದ್ದೇನಿದೆ ಅದೆಲ್ಲ ಬಹಳ ಕಿರಿದಾಗಿ ಕಿಷ್ಕಿಂದೆಯ ರೀತಿಯಲ್ಲಿತ್ತು, ಸಂಪರ್ಕ ಅಷ್ಟು ಈಸಿವೇ ಇರಲಿಲ್ಲ. ಸೊ ಎಲ್ಲವನ್ನು ಕೂಡ ಸರಿಪಡಿಸಬೇಕು. ಅಲ್ಲಿ ಸುತ್ತಮುತ್ತಲ ಪ್ರದೇಶಗಳಲ್ಲಿ ದೊಡ್ಡ ಮಟ್ಟದಲ್ಲಿ ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಪೂಜಾ ಸಾಮಗ್ರಿಗಳನ್ನು ಮಾರುವಂಥ ಅಂಗಡಿಗಳಿರಬಹುದು ಅಥವಾ ಸಾಕಷ್ಟು ಮನೆಗಳು ಅಲ್ಲಿ ನಿರ್ಮಾಣ ಆಗೋಗಿತ್ತು. ಇತ್ತೀಚಿನ ದಿನಗಳಲ್ಲಿ ಕಿಷ್ಕಿಂದೆಯಂತಹ ವಾತಾವರಣ ನಿರ್ಮಾಣ ಆಗಿತ್ತು. ಎಲ್ಲೋ ಒಂದು ಕಡೆ ಸ್ವಲ್ಪ ಅನೈರ್ಮಲ್ಯ ಅನ್ನುವಂತಹ ವಾತಾವರಣ ಆಗ್ತಾ ಇದೆಯಲ್ಲ ಕಾಶಿಯಲ್ಲಿ, ಅದನ್ನು ಸರಿಪಡಿಸಬೇಕು ಅನ್ನುವಂಥದ್ದು ಭಕ್ತಾದಿಗಳ ಒತ್ತಾಸೆ ಕೂಡ ಆಗಿತ್ತು. ಸೊ ಅದನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಮನಗಂಡು ಒಂದು ಯೋಜನೆಯನ್ನು ಮೊದಲು ಕನಸು ಕಾಣುತ್ತಾರೆ. ಈ ರೀತಿ ವಿಶ್ವಪ್ರಸಿದ್ಧ ಕಾಶಿನಾಥನ ಸನ್ನಿಧಾನವನ್ನು ಅದ್ಭುತವಾಗಿ, ಹಿಂದೆ ಹೇಗಿತ್ತು, ಎಷ್ಟು ಬಾರಿ ಆಕ್ರಮಣಗಳಾಯಿತು, ಧ್ವಂಸಗೊಳಿಸೋ ಪ್ರಯತ್ನ ಆಯಿತು, ಅದೆಲ್ಲವೂ ಆದರೂ ಮತ್ತೆ ಮತ್ತೆ ಮರು ನಿರ್ಮಾಣ ಆಗಿತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ಆ ಕೆಲಸಕ್ಕೆ ಕೈ ಹಾಕಿರಲಿಲ್ಲ. ಅದನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈಗ ಸಾಕಾರಗೊಳಿಸಿದ್ದಾರೆ.